ಸಮಯದಲ್ಲಿ ಕಾರು ಚಲಾಯಿಸುವಾಗ ಯಾವುದೇ ಕಾರಣಕ್ಕೂ ನಿಮ್ಮ ಕಾರಿನ ಮುಂಭಾಗದ ಅಥವಾ ಕಾರಿನ ಗಾಜಿನ ಮೇಲೆ ಮೊಟ್ಟೆ ಬಿದ್ರೆ ನಿಮ್ಮ ಕಾರನ್ನ ನಿಲ್ಲಿಸಬೇಡಿ ಯಾಕೆ ಅನ್ನೋದನ್ನ ಡಿಟೇಲ್ ಆಗಿ ಹೇಳ್ತೀವಿ ಕೇಳಿ ನಿಮ್ಮ ಕಾರಿನ ಗಾಜಿನ ಮೇಲೆ ಮೊಟ್ಟೆ ಬಿದ್ರೆ ಅದನ್ನ ನೋಡಲು ಮತ್ತು ಆ ಮೊಟ್ಟೆಯನ್ನ ಹೊರಸಲು ಪ್ರಯತ್ನಿಸಬೇಡಿ ಮತ್ತು ಮುಖ್ಯವಾಗಿ ನಿಮ್ಮ ಕಾರಿನ ವೈಪರಿನಿಂದ ಯಾವುದೇ ಕಾರಣಕ್ಕೂ ಸ್ವಚ್ಛಗೊಳಿಸಬೇಡಿ ಮತ್ತು ನೀರು ಸಹ ಆಗ್ಬೇಡಿ ಯಾಕೆ ಅಂದ್ರೆ ಮೊಟ್ಟೆಯ ಜೊತೆ ನೀರು ಬೆರೆತರೆ ಅದು ಹಾಲಿನಂತೆ ಆಗುತ್ತೆ ಮತ್ತು ನೀವು ಅದನ್ನ ಒರಿಸಲು ಹೋದಾಗ ನಿಮಗೆ ಮುಂದಿನ ಯಾವುದೇ ದೃಶ್ಯ ತೊಂಬತ್ತೆರಡು ಪಾಯಿಂಟ್ ಐದು ಪರ್ಸೆಂಟ್ ಕಾಣುವುದಿಲ್ಲ ನಂತರ ನೀವು ರಸ್ತೆಯ ಪಕ್ಕದಲ್ಲಿ ನಿಲ್ಲಿಸಿದಾಗ ನಿಮ್ಮ ಮೇಲೆ ಕಿಡಿಗೇಡಿಗಳು ದಾಳಿ ಮಾಡುವ ಸಲುವಾಗಿಯೇ ನಿಮ್ಮ ಗಾಡಿಯ ಮೇಲೆ ಮೊಟ್ಟೆಯನ್ನ ಎಸೆದು ದಾಳಿ ಮಾಡುವ ಹೊಸ ತಂತ್ರವಾಗಿದೆ ಇದು ಅಪರಾಧಿಕ ಗ್ಯಾಂಗ್ಗಳಿಂದ ಬಳಸಲ್ಪಟ್ಟ ಹೊಸ ವಿಧಾನ ಆದ್ದರಿಂದ ದಯವಿಟ್ಟು ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರಿಗೆ ತಿಳಿಸಿ ಮತ್ತು ಇದು ಅತ್ಯಂತ ಮುಖ್ಯವಾದ ಸಂದೇಶವಾಗಿದ್ದು ಬೇರೆಯವರೊಂದಿಗೆ ಹಂಚಿಕೊಳ್ಳಲು ನಿರಾಕರಿಸುವ ಮೂಲಕ ನೀವು ಸ್ವಾರ್ಥಿ ಆಗಬೇಡಿ ಬದಲಾಗಿ ಇದು ಯಾವುದೇ ದೆವ್ವ ಮತ್ತು ಭೂತದಿಂದ ಆಗುವ ವೈಪರೀತ್ಯವಂತೂ ಅಲ್ಲ ಬದಲಾಗಿ ಕಿಡಿಗೇಡಿಗಳು ಮಾಡುವ ಈ ಒಂದು ಕೆಲಸಕ್ಕೆ ನೀವು ನಿಮ್ಮ ತಲೆಯನ್ನ ಕೊಡಬೇಡಿ ಬದಲಿಗೆ ಅತ್ಯಂತ ಜಾಗರೂಕತೆಯಿಂದ ಇಂದು ನಿಮ್ಮ ಜೀವಗಳನ್ನ ಮತ್ತು ನಿಮ್ಮ ನೆಚ್ಚಿನವರ ನಿಮ್ಮ ಸ್ನೇಹಿತರ ಜೀವಗಳನ್ನ ಕಾಪಾಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಯ್ ದಿಸ್ ಇಸ್ ವಸಂತಿ ಟಾಪ್ ಕನ್ನಡ ಟಿವಿಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು